ಬರ್ಪಣೆ ಮನುಷ್ಯವನ್ನು ನೀಡಲಿ, ಮತ್ತಷ್ಟು ಕೃತಿಗಳನ್ನು ರಚನೆ ಮಾಡಲಿಕ್ಕೆ ನೀಡಲಿ ಅಂತಕ್ಕಂತಹ ಮಹಾಮಾನವತಾವಾದಿ ಯೇಸು ಕ್ರಿಸ್ತನನ್ನು ಸಹ ಸ್ಮರಿಸಿಕೊಳ್ಳುತ್ತಾ ಜನ್ಮದಿನದ ಆರ್ಥಿಕ ಶುಭಾಶಯಗಳು ವಿಜಯ ಭಾಸ್ಕರ್ ಸರ್ ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ಆಶಯಗಳು ಸಹ ಆಗಿವೆ. ಆ ಆಶಯಗಳನ್ನು ನಾವು ಕಾಪಾಡುವ ಪ್ರತಿಜ್ಞೆಯನ್ನು ಸಹ ಅದೂ ಸಹ ಒಂದು ಸಂಕೇತವಾಗಿದೆ. ಹೀಗೆ ಕಪಾಟಿನಲ್ಲಿರುವಂತಹ ಒಂದು ಪುಸ್ತಕ ಅದು ಆತ್ಮಹತ್ಯೆ ಮಾಡ್ಕೊಂಡಿತ್ತಂತೆ. ಆತ್ಮಹತ್ಯೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಅದರಲ್ಲಿ ಡೆತ್ ನೋಟ್ ಬರ್ಬೇಕಿತ್ತಂತ. ಏನಂತೇಳಿ, ನನ್ನ ಸಾವಿಗೆ ಮೊಬೈಲೇ ಕಾರಣ ಅಂತ. ಈ ಮೊಬೈಲ್ ಬಂದ ಮೇಲೆ ಪುಸ್ತಕಗಳು ಓದೋ ಸಂಸ್ಕೃತಿ ನಮ್ಗೆ ಹೋಗ್ಬಿಟ್ಟದ. ಓದಲೇ ಅಲ್ಲ, ಓದುವಂತ ಅಭ್ಯಾಸವನ್ನು ಬೆಳೆಸ್ಕೊಂಡಾಗ ಎಂಥ ಪರಿಸ್ಥಿತಿಯನ್ನು ಕೂಡ ನಾವು ಎದುರಿಸ್ಬೇಕು. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಮಗೆ ಧೈರ್ಯ ಬಂದು ನಿಜವಾಗಿ ಹೇಳ್ಬೇಕಾಯ್ತ, ನಾನು ಭೈರಪ್ಪವ್ರ ಕಾದಂಬರಿ ಓದಿದ್ದೇನೆ, ಅವ್ರ ಜೀವನ ಚರಿತ್ರೆ ಓದಿದ್ದೇನೆ. ಅವ್ರ ಜೀವನ ಚರಿತ್ರೆಯಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರೂ ಸಾಯ್ತಾರೆ. ಸತ್ತರೆ ಹೆಣ ಬರ್ಲಕ್ಕೆ ಯಾರು ಬರೋಂಗಿಲ್ಲ. ಹಳ್ಳಿಯಾಗ ಹೆಗಲ ಮೇಲೆ ಹೊತ್ಕೊಂಡು ಹೋಗಿ ಅಂತಿಮ ಸಂಸ್ಕಾರ ಮಾಡಿ ಬಂದಿರ್ತಾನೆ ಆ ವ್ಯಕ್ತಿ. ಅವ್ರು ಪಟ್ಟಂಥ ಕಷ್ಟಗಳು ಬಂದು ನಮಗೇನಲ್ಲಪ್ಪ ಅಂತ ಅನಿಸ್ತದೆ. ಯಾಕೆ ಓದಬೇಕು ಮನುಷ್ಯ? ಜೀವನ ಚರಿತ್ರೆಗಳು ಇಂಥ ಪುಸ್ತಕಗಳು ಓದೋದ್ರಿಂದ ಏನಾಗ್ತದೆ, ಆತ್ಮವನ್ನು ಮಾಡ್ಕೊಳ್ಳೋಕೆ ಬಹಳಷ್ಟು ಅನುಕೂಲ ಆಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ಆ್ಯಕ್ಚುಲಿ ಪ್ರಿಪೇರ್ ಮಾಡ್ಕೊಂಡು ಬಂದಿಲ್ಲ, ಸುಮ್ಮನೆ ಸಹಜವಾಗಿ ಬಂದಿನ. ಮೇಘನಾಥ್ ಬೆಳ್ಳಿಯವರು ನಾನು ಮುಂಚೆ 9:00 ಮೇಡಮ್ ಅವ್ರಿಗೆ ಫೋನ್ ಮಾಡಿದ ತಕ್ಷಣ, ಇಲ್ಲ ಹಿಂಗೆ ಸರ್ ಅದಾರೆ ಒಂದು 5 ನಿಮಿಷ ಮಾಡಿಸ್ತೀನಿ, ಬರ್ತೀನಿ ರೀ ಮೇಡಮ್ ಅಟೆಂಡ್ ಆಗ್ತೀನಿ ಕಾರ್ಯಕ್ರಮ ಕರ್ತಾರೆ. ಒಂದು ಒಳ್ಳೆಯ ಕಾರ್ಯಕ್ರಮಗಳು ಒಳ್ಳೆಯ ವಾತಾವರಣ ಯಾದಗಿರಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಬೇಕಾಗ್ಯದ. ಸಾಹಿತಿಗಳು ಪುಸ್ತಕ ಬಿಡುಗಡೆ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ನಾವು ಮತ್ತಷ್ಟು ಬೆಳಿಬೇಕಾಗ್ಯದ. ಇವತ್ತು ಒಂದು ಒಳ್ಳೆಯ ಭವನ ನಿರ್ಮಾಣ ಆಗ್ಯದ. ನಿಜವಾಗಿ ಹೇಳಬೇಕಾಗಿತ್ತು ಅಂದ್ರೆ ಇದಕ್ಕೆ ಕಾರಣೀಭೂತರಾದಂಥ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಿಜವಾಗಿ ಹೇಳಬೇಕಾಗಿತ್ತು ಅಂತಂದ್ರೆ, ಯಾಕೆ ಒಂದು ಹಾಲು ಇಲ್ಲರಿ ನಮ್ಮ ಯಾದಗಿರಿಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು, ಭಾಳ ಕಷ್ಟಪಡಬೇಕಾದಂಥ ಸಂದರ್ಭ ಇತ್ತು. ಈಗಿಲ್ಲ ಅಂತ ನಾವು ಭಾವಿಸ್ತೀನಿ, ಯಾಕೆ ಈ ಹಾಲು ನೋಡಿದ ಮೇಲೆ ಕನಿಷ್ಠ ಒಂದು 50 ಜನಕ್ಕಾದ್ರೂ ನಾವು ಒಂದು ಕಾರ್ಯಕ್ರಮ ಮಾಡ್ಬೋದು. 50 ಜನ ಸೇರ್ಬೇಕು ಅಷ್ಟೇ, ಮತ್ತೇನಿಲ್ಲ. ಹ್ಞೂ, ಸೇರಲಾದಂಥ ಪರಿಸ್ಥಿತಿ. ಒಟ್ಟು 8 ಅನುವಾದಿತ ಕೃತಿಗಳನ್ನು ರಚಿಸಿದ್ದಾರೆ ಮತ್ತು ಇನ್ನೂ 3 ಮುನ್ನೆಚ್ಚೆಗಳನ್ನು ಮಾಡ್ತಾ ಇದ್ದಾರೆ. ಇವರ ಸಾಹಿತ್ಯಕ್ಕೆ ಯಾವತ್ತೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಸದಾ ಪ್ರೋತ್ಸಾಹ ಕೊಡುತ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಈಗಾಗಲೇ ಅವರ ಒಂದು ಪುಸ್ತಕ ಬಿಡುಗಡೆ ಕೂಡ ನಾವೇ ಮಾಡಿದ್ದೇವೆ. ಇವರು ಮೊನ್ನೆ ನನಗೆ ದೂರವಾಣಿ ಮುಖಾಂತರ ಬಟ್ಟೆಯವರೇ ನನ್ನದೊಂದು ಕೃತಿ ಪರಿಚಯ ಕೃತಿ ಲೋಕಾರ್ಪಣ ಇದೆ ನಿಮ್ಮ ಪರಿಷತ್ತಿನ ವತಿಯಿಂದ ಮಾಡೋಣ ಅಂದರು. ನಾನಂದೆ ನಮ್ಮ ಪರಿಷತ್ತಿನ ವತಿಯಿಂದನೇ ಮಾಡೋಣ ಬನ್ನಿ ಅಂದಾಗ, ನೀವು ಪರಿಷತ್ತಿನ ವತಿಯಿಂದ ಮಾಡಬೇಕಾಗಿದ್ದರೆ ನಮ್ಮ ಪರಿಷತ್ತಿನ ಹೊಸ ಕಟ್ಟಡವಿದೆ, ಆ ಕಟ್ಟಡದಲ್ಲಿ ಒಂದು ಸಭಾಂಗಣ ಇದೆ, ಸುಮಾರು ಒಂದು 50-60 ಜನರು ಕುಳಿತಕ್ಕಂಥ ಆಸನದ ವ್ಯವಸ್ಥೆ ಕೂಡ ಇದೆ, ನೀವು ಅಲ್ಲಿ ಮಾಡಿದರೆ ಭಾಳ ಸಂತೋಷ ಇದೆ. ಇದು ನಮ್ಮ ಪರಿಷತ್ತಿನ ಮೊದಲನೇ ಕಾರ್ಯಕ್ರಮ, ಪರಿಷತ್ತಿನ ಸಭಾಂಗಣದಲ್ಲಿ ಆಗ್ತಕ್ಕಂಥದ್ದು ಮೊದಲನೇ ಕಾರ್ಯಕ್ರಮ. ಇವರ ಈ ಒಂದು ಇದರಿಂದ ಇವು ನಮ್ಮ ಕಾರ್ಯಕ್ರಮಗಳು ಹೆಚ್ಚು ಯಶಸ್ವಿಯಾಗಿ ಸಾಗಿಲ್ಲ ಅಂತ ಅವರು, ಯಾಕಂದರೆ ಅವರು ಹಿರಿಯರು ಆಶೀರ್ವಾದ ಮಾಡಿದ್ರೆ ನಾವು ಕಿರಿಯರು ಬೆಳಿಲಿಕ್ಕೆ ಸಾಧ್ಯ. ಇವರು ಹಿರಿಯ ಸಾಹಿತಿಗಳು, ನಮಗೆ ಯಾವತ್ತೂ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ. ಅವ್ರ ಬಗ್ಗೆ ಹೇಳಬೇಕಾದ್ರೆ ನಾನಿಲ್ಲ, ಒಂದ್ಸಲ ನಮ್ಮ ಕವನ ಸಂಕಲನ ಆಗಿರ್ಬೋದು ಅಥವಾ ಕಥಾ ಸಂಕಲನ ಆಗಿರ್ಬೋದು, ನಾವು ಓದಿದಾಗ ಮಾತ್ರ ಆ ಪುಸ್ತಕ ನಮ್ಮನ್ನು ಎಲೆ ಎತ್ತಿ ಎತ್ತೋತ್ಯ ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇಲ್ಲಿ ನನಗೆ